ಸೆಪ್ಟೆಂಬರ್ 1ನೇ ತಾರೀಕು ಅಂದರೆ ಶ್ರಾವಣ ಬಹುಳ ದ್ವಿತೀಯ ಶುಕ್ರವಾರ ದಿವಸ ರಾಯರ ಮಧ್ಯಾರಾಧನೆ. ಮಧ್ಯಾರಾಧನೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರತಕ್ಕಂಥ ದಿವಸ, ಅದನ್ನು ಮಧ್ಯಾರಾಧನೆ ಮಧ್ಯಾರಾಧನೆ ಅಂತ ಕರೀತಾರೆ. ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ತಮತಾಂ ಕಾಮಧೇನವೇ. ಬಂತು ಆರಾಧನೆ. ಆರಾಧನೆ ಬಂತು ಅಂದರೆ ಆ ಸಂಭ್ರಮವೇ ಬೇರೆ. ಪ್ರತಿಯೊಬ್ಬರ ಮನದಲ್ಲಿ ಮಂದಿರಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ರಾಯರ ಆರಾಧನೆಯ ಪೂರ್ವ ಸಿದ್ಧತೆಗಳು ವಿಶೇಷವಾಗಿ ವೈಭವದಿಂದ ನಡೀತಕ್ಕಂಥದ್ದು. ಎಲ್ಲರಿಗೂ ಕೂಡ ತಮ್ಮದೇ ಸ್ವಂತವಾಗಿರ್ತಕ್ಕಂಥ ಉತ್ಸವದಂಥ ಸಂಭ್ರಮವನ್ನು ಕೊಡ್ತಕ್ಕಂಥದ್ದು ಆರಾಧನೆ. ಆರಾಧನೆ ಅಂದರೆ ಹೇಗಪ್ಪ ಅಂದರೆ, ಆರಾಧನೆ ಅಂದರೆ ಯಾರದು ಅಂತ ಪ್ರಶ್ನೆ ಸಹಜವಾಗಿ ಬರುವುದು. ಆದರೆ ಗೀತಾ ಗೀತಾ ಅಂತಂದರೆ ಹೇಗೆ ಭಗವದ್ಗೀತಾ ಅಂತೆ ನಮ್ಮಲ್ಲಿ ಭಾವನೆ ಬರುತ್ತೋ ಅದರಂತೆ ಆರಾಧನೆ ಅಂತಂದರೆ ರಾಯರ ಆರಾಧನೆ ಅಂತಕ್ಕಂಥ ಪ್ರಸಿದ್ಧಿ ಪ್ರತಿಯೊಬ್ಬ ನಮ್ಮ ತತ್ರಾಪಿ ದಕ್ಷಿಣ ಭಾರತದಲ್ಲಿ ಎಲ್ಲರ ಮನೆ ಮಾತಾಗಿರ್ತಕ್ಕಂಥದ್ದು ರಾಯರ ಆರಾಧನೆ. ಆರಾಧನೆ ಅಂದರೆ ವಿಶೇಷವಾಗಿ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ತಕ್ಕಂಥದ್ದು, ಅವರ ಬೋಧನೆಗಳನ್ನು ಹೇಳ್ತಕ್ಕಂಥದ್ದು, ಅವರ ಬೋಧನೆಗಳನ್ನು ತಿಳಿತಕ್ಕಂಥದ್ದು, ಇವೆಲ್ಲದಕ್ಕೂ ಕೂಡ ಆರಾಧನೆ ಆರಾಧನೆ ಅಂತ ಕರಿತಕ್ಕಂಥವರಾಗ್ತಾರೆ. ಹಾಗಾದರೆ ಇವರನ್ನೇ ಯಾಕೆ ಆರಾಧನೆ ರಾಯರೊಂದು ಇದು ಮಾಡ್ಕೊಂಡು ಇವರ ಆರಾಧನೆ ಯಾಕೆ ಮಾಡಬೇಕು ಅಂತಂದರೆ ಶಾಸ್ತ್ರ ಒಂದು ಮಾತು ಹೇಳ್ತದೆ, ಆತ್ಮಜ್ಞಂ ವಿಭೂತಿಕಾಮಃ ಆತ್ಮಜ್ಞಂ ಅರ್ಚಯೇತ್ ಅಂತ ಹೇಳಿ. ಯಾರು ಸಂಪತ್ತು ಬೇಕೋ ಇಹಪರದ ಸಂಪತ್ತುಗಳನ್ನು ಅಪೇಕ್ಷೆ ಪಡ್ತಾರೋ ಅವರು ಆತ್ಮಜ್ಞರಾಗಿರ್ತಕ್ಕಂಥ ಆತ್ಮಜ್ಞರು ಅಂತಂದರೆ ಆತ್ಮ ಅಂದರೆ ತಮ್ಮಲ್ಲಿ ನಿಯಾಮಕನಾಗಿ ಬಿಂಬರೂಪನಾಗಿರ್ತಕ್ಕಂಥ ಭಗವಂತನನ್ನು ಆತ್ಮ ಆತ್ಮ ಅಂತಾರೆ. ಜ್ಞ ಅವನನ್ನು ತಿಳಿದಿರ್ತಕ್ಕಂಥವರು ಅಂದರೆ ಅಪರೋಕ್ಷೀಕೃತ ಶ್ರೀಶರು, ಅಪರೋಕ್ಷ ಜ್ಞಾನಿಗಳು ಅಂತರ್ಥ. ಅಪರೋಕ್ಷ ಜ್ಞಾನಿಗಳನ್ನು ನೀನು ಸೇವೆ ಮಾಡಿದ್ದೇ ಆದರೆ ಅದರಿಂದ ಇಹಪರದ ಸಂಪತ್ತುಗಳನ್ನು ಹೊಂದತಕ್ಕಂಥವನಾಗ್ತಿದ್ದಿ ಅಂತ ಶಾಸ್ತ್ರ ವಚನಾನುಸಾರ ರಾಯರು ಅಪರೋಕ್ಷೀಕೃತ ಶ್ರೀಶರಾಗಿದ್ದಾರೆ. ಭಗವಂತನನ್ನು ಸ್ವತಃ ಪ್ರತ್ಯಕ್ಷವಾಗಿ ಕಂಡವರಿದ್ದಾರೆ, ಬಿಂಬರೂಪ ಭಗವಂತನನ್ನು ಕೂಡ ಕಂಡಿರತಕ್ಕಂಥ ಮಹಾನುಭಾವರು. ಆದ ಕಾರಣದಿಂದ ಗುರುರಾಜರ ಸೇವೆ ಸ್ಮರಣೆ ಎಲ್ಲವೂ ಕೂಡ ನಮಗೆ ಇಹಪರಗಳ ಸಂಪತ್ತನ್ನು ಕೊಡ್ತಕ್ಕಂಥ ದೊಡ್ಡ ಭಾಗ್ಯವಾಗಿ ಪರಿಣಾಮ ಆಗ್ತಕ್ಕಂಥದ್ದಾಗಿದೆ. ಅಂಥ ಗುರುಗಳ ಆರಾಧನೆ ವಿಶೇಷ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ನಾವು ಹೋದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸನ್ನಿಧಾನ ಅಂತರ್ಮುಖವಾಗಿರ್ಬೋದು ಬಹಿರ್ಮುಖವಾಗಿರ್ಬೋದು, ಆದರೆ ಇಲ್ಲಿ ಹಾಗಲ್ಲ, ಆರಾಧನಾ ಸಮಯದಲ್ಲಿ ಹಾಗಲ್ಲ. ರಾಯರ ಹತ್ರ ಕೂಡ ಅಷ್ಟೇ, ನೀವು ಮಂತ್ರಾಲಯಕ್ಕೆ ಬಂದಿರ್ಬೋದು ಬೇರೆ ದಿವಸಗಳಲ್ಲಿ, ಬಂದೊತ್ನಾಗ ರಾಯರು ಅಂತರ್ಮುಖಿಗಳಾಗಿದ್ದೊತ್ನಾಗ ನೀವು ಸೇವೆ ಮಾಡಿ ಹೋಗಿರ್ತೀರಿ, ಆದರೆ ಅದು ಕೊಡ್ತಕ್ಕಂಥ ಫಲ ಬಂದೇ ಬರಬಹುದು. ಆದರೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿಗಬೇಕಾದ್ರೆ ಉತ್ಸವ ದಿನಗಳಲ್ಲಿ ಯಾವತ್ತಾ ದೇವತಾ ಸನ್ನಿಧಾನ ಅಂತ ಹೇಳ್ತೀವಲ್ಲ, ಆ ಸನ್ನಿಧಾನ ಆಗಲಿ ಅಥವಾ ಗುರುಗಳಾಗಲಿ ಬಹಿರ್ಮುಖರಾಗಿರ್ತಾರೆ. ತಮ್ಮ ಉತ್ಸವಕ್ಕಾಗಿ ತಮಗೆ ಯಾರ್ಯಾರು ಬಂದು ಶರಣಾಗತರಾಗ್ತಾರೋ, ಯಾರ್ಯಾರು ತಮ್ಮನ್ನು ಆಶೀರ್ವಾದವನ್ನು ಅಪೇಕ್ಷೆ ಪಡ್ತಾರೋ, ತಮ್ಮ ಅಪೇಕ್ಷೆ ಆಶೀರ್ವಾದವನ್ನು ಅವರೆಲ್ಲರಿಗೂ ಕೂಡ ಬಹಿರ್ಮುಖರಾಗಿ ಆಶೀರ್ವಾದ ಮಾಡತಕ್ಕಂಥ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಪರ್ವಕಾಲವೇ ಆರಾಧನೆ ಆರಾಧನೆ ಅಂತ ತಿಳಿಬೇಕು. ಆದ ಕಾರಣದಿಂದ ಈ ಆರಾಧನೆಯಲ್ಲಿ ಮಾಡ್ತಕ್ಕಂಥ ದರ್ಶನ ಸೇವೆ ಪಾರಾಯಣ ಎಲ್ಲವೂ ಕೂಡ ವಿಶೇಷ ಫಲದಾಯಕವಾಗಿರ್ತಕ್ಕಂಥದ್ದು ಅಂತ ತಿಳಿತಕ್ಕಂಥವರಾಗಬೇಕು. ಇಂಥ ರಾಯರ ಆರಾಧನೆಯ ಸಮಯ ಬರ್ತಕ್ಕಂಥದ್ದಾಗಿದೆ. ಆರಾಧನೆ ಸಮಯ ಕೇವಲ ರಾಯರನ್ನು ಇದು ಮಾಡ್ತಕ್ಕಂಥದ್ದಲ್ಲ, ಪೂಜೆ ಪುರಸ್ಕಾರ ಮಾಡ್ತಕ್ಕಂಥದ್ದೇ ಅಲ್ಲ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಆರಾಧನೆಯ ಮುಂಚಿತವಾಗಿ ಶ್ರಾವಣಿಯಿಂದ ಬರ್ತದೆ. ಎಲ್ಲರೂ ವೈದಿಕರು ಕೂಡ ಕಡ್ಡಾಯವಾಗಿ ಮಾಡಬೇಕಾಗಿರ್ತಕ್ಕಂಥ ಜನಿವಾರದ ಹಬ್ಬ ಅಂತ ಅದನ್ನು ಶ್ರಾವಣಿ ಅಥವಾ ಉಪಕರ್ಮ ಅಂತಾರೆ. ಉಪಕರ್ಮದಲ್ಲಿ ಎರಡು ಭಾಗ, ಒಂದು ಉತ್ಸರ್ಜನ ಒಂದು ಉಪಕರ್ಮ ಅಂತ. ಒಂದು ಉತ್ಸರ್ಜನ ಅಂತಂದರೆ
ಹೋದ ವರ್ಷದ ಉಪಕರ್ಮದಿಂದ ಇದುವರೆಗೂ ಮಾಡಿರತಕ್ಕಂತ ಎಲ್ಲ ವೈದಿಕ ವೇದ ಮತ್ತು ಸ್ಮೃತಿ ಉಕ್ತವಾಗಿರತಕ್ಕಂತ ಕರ್ಮಗಳನ್ನು ಸಪ್ತಋಷಿಗಳ ಅಂತರ್ಗತನಾಗಿರತಕ್ಕಂತ ವೇದವ್ಯಾಸರಿಗೆ ಅರ್ಪಣೆ ಮಾಡತಕ್ಕಂತ ಉಪಾಸ ಉತ್ಸರ್ಜನ ಅಂತಂದ್ರೆ ಬಿಡತಕ್ಕಂತ ಒಂದು ಅರ್ಪಣೆ ಮಾಡತಕ್ಕಂತವರಾಗಿ ಪುನಃ ಆ ವೇದ ಸ್ಮೃತಿಗಳ ಸ್ಮೃತಿಗಳನ್ನು ಸಪ್ತಋಷಿಗಳ ಅಂತರ್ಗತ ವೇದವ್ಯಾಸ ದೇವರಿಂದ ಅವು ವೀರ್ಯೋತ್ತರ ಆಗುವಂತೆ ಪುನಃ ಸ್ವೀಕಾರ ಮಾಡತಕ್ಕಂತ ವೇದ ಗ್ರಹಣ ಅಂತಾರೆ ಅದನ್ನು ಉಪಕರ್ಮ ಅಂತ ಇದು ಪ್ರತಿಯೊಬ್ಬರೂ ಕೂಡ ಮಾಡ್ಕೊಂಡಿರ್ತಾರೆ ಅದರಂತೆ ಅದೇ ರೀತಿಯಾಗಿ ಸಕಲ ಗುರು ಭಕ್ತರಿಗೂ ಕೂಡ ಆರಾಧನೆ ಆ ರೀತಿಯಾಗಿ ಉತ್ಸರ್ಜನೆ ಉಪಕರ್ಮ ವಿದ್ದಂತೆ ಹೇಗಪ್ಪ ಅಂತಂದ್ರೆ ಒಂದು ವರ್ಷದಿಂದ ನಾವು ಮಾಡಿರತಕ್ಕಂತ ಎಲ್ಲ ಗುರುಗಳ ಸೇವೆ ಆಗಲಿ ಅಥವಾ ಗುರುಗಳ ಅಂತರ್ಯಾಮಿ ಆಗಿರತಕ್ಕಂತ ಭಗವಂತನ ಸೇವೆ ಪರೋಪಕಾರ ಒಳ್ಳೆ ಕೆಲಸಗಳು ಅಂತ ಏನಿದೆಯೋ ನಮ್ಮ ನಮ್ಮ ವರ್ಣ ಆಶ್ರಮಗಳಿಗೆ ವ್ಯಕ್ತಿಗಳಿಗೆ ಉಕ್ತವಾಗಿರತಕ್ಕಂತ ಧರ್ಮಗಳನ್ನು ನಾವೇನು ಶ್ರದ್ಧೆಯಿಂದ ಮಾಡಿರ್ತೇವಲ್ಲ ಅವೆಲ್ಲವನ್ನು ಕೂಡ ರಾಯರ ಅಂತರ್ಯಾಮಿ ಆಗಿರತಕ್ಕಂತ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂತ ಕಾಲ ಈ ಆರಾಧನೆ ಕಾಲ ಆ ರೀತಿಯಾಗಿ ಒಂದು ವರ್ಷದ ಕರ್ಮವನ್ನು ಗುರುಗಳ ಅಂತರ್ಯಾಮಿ ಭಗವಂತನಿಗೆ ಅರ್ಪಣೆ ಮಾಡಿ ಪುನಃ ಸ್ವಾಮಿ ಮುಂದೆ ಆದರೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥ ನೀವು ತೋರಿರ್ತಕ್ಕಂಥ ಮಾರ್ಗದಲ್ಲಿ ನಡೆದು ನಮ್ಮ ನಮ್ಮ ವರ್ಣಾಶ್ರಮೋಚಿತ ಧರ್ಮಗಳನ್ನು ಮಾಡ್ತಕ್ಕಂಥವರಾಗಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಜ್ಞಾನ ಸಂಪಾದನೆ ಮಾಡಿ ಲೋಕಕ್ಕೆ ದೇಶಕ್ಕೆ ನಾವು ಹಿತ ಮಾಡ್ತಕ್ಕಂಥವರಾಗಿ ಜೀವನ ಸಾರ್ಥಕವಾಗತಕ್ಕಂಥ ಒಂದು ಭಾಗ್ಯವನ್ನು ಒಂದು ಶಕ್ತಿಯನ್ನು ನಮಗೆ ಕೊಡ್ರಿ ಅಂತ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅವರಿಂದ ಪಡೆಯತಕ್ಕಂಥ ಕಾರ್ಯಕ್ರಮ ಸಂಕಲ್ಪ ಮಾಡತಕ್ಕಂಥ ಕಾರ್ಯಕ್ರಮ ಆರಾಧನೆ ಅಂತ ನಾವು ಅಂದ್ಕೊಂಡಿದ್ದೆ ಆದರೆ ನಿಜವಾಗಲೂ ಕೂಡ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು ಅದು ಇಂಥ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ಗುರುಗಳ ದ್ವಾರ ಸಮರ್ಪಣೆ ಮಾಡಿದ್ದೆ ಆದರೆ ಅದು ಸಾರ್ಥಕವಾಗ್ತಕ್ಕಂಥದ್ದಾಗ್ತದೆ ಅಂತ ನಾವು ಆರಾಧನೆಯಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಭಾಗವಹಿಸಿದ್ದೆ ಆದರೆ ಅದು ಸಾರ್ಥಕವಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಆರಾಧನೆ ಆಗುವುದರಲ್ಲಿ ಸಂಶಯವೇ ಇಲ್ಲ ಈ ಸಲ ರಾಯರ ಆರಾಧನೆ ಆಗಸ್ಟ್ 31 ಗುರುವಾರ ರಾಯರ ಪೂರ್ವ ಆರಾಧನೆ ಸೆಪ್ಟೆಂಬರ್ 1ನೇ ತಾರೀಕು ಅಂದರೆ ಶ್ರಾವಣ ಬಹುಳ ದ್ವಿತೀಯ ಶುಕ್ರವಾರ ದಿವಸ ರಾಯರ ಮಧ್ಯಾರಾಧನೆ ಮಧ್ಯಾರಾಧನೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರತಕ್ಕಂಥ ದಿವಸ ಅದನ್ನು ಮಧ್ಯಾರಾಧನೆ ಮಧ್ಯಾರಾಧನೆ ಅಂತ ಕರೀತಾರೆ ಮತ್ತು ಮರುದಿನ 2ನೇ ತಾರೀಕು ಸೆಪ್ಟೆಂಬರ್ 2ನೇ ತಾರೀಕಿನ ದಿವಸ ಅದು ಉತ್ತರಾರಾಧನೆ ಅಂದರೆ ಕಾರ್ಯಕ್ರಮದ ಕೊನೆಯ ಭಾಗ ಅವಭೃತ ಸ್ನಾನದ ದಿವಸ ಅಂತ ಹೇಳ್ತಾ ಅವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ರಾಯರ ಮಹಾರಥೋತ್ಸವ ನಡೀತಕ್ಕಂಥದ್ದಾಗ್ತದೆ ಈ ರೀತಿಯಾಗಿ 3 ದಿನ ರಾಯರ ಕಾರ್ಯಕ್ರಮ ಆರಾಧನಾ ಕಾರ್ಯಕ್ರಮ ಈ ಆರಾಧನಾ ಕಾರ್ಯಕ್ರಮದಲ್ಲಿ ನಾವು ಮಾಡಬಹುದಾಗಿರ್ತಕ್ಕಂಥ ಸೇವೆಗಳು ಅಂತಂದರೆ ಗುರುರಾಜರ ಮಂತ್ರಾಲಯಕ್ಕೆ ಬಂದರೆ ರಾಯರ ಮೂಲಭೂತ ಸಂಧ್ಯಾ ಸನ್ನಿಧಾನದಲ್ಲಿ ಅಥವಾ ನಿಮ್ಮ ನಿಮ್ಮ ಊರಲ್ಲಿರ್ತಕ್ಕಂಥ ಮಠಗಳಿಗೆ ಅಥವಾ ನಿಮ್ಮ ಮನೆಯಲ್ಲೇ ನೀವು ಆ ರೀತಿ ವ್ಯವಸ್ಥೆ ಮಾಡಿಕೊಂಡ್ರೆ ಪ್ರದಕ್ಷಿಣ ನಮಸ್ಕಾರ ಆದಿಗಳನ್ನೇ ಮಾಡಬಹುದು ರಾಯರ ಪರವಾಗಿರ್ತಕ್ಕಂಥ ಸ್ತೋತ್ರಾದಿಗಳನ್ನು ಪಾರಾಯಣ ಮಾಡೋದು ರಾಯರಿಗೆ ಪ್ರಿಯವಾಗಿರ್ತಕ್ಕಂಥ ವೇದ ಶಾಸ್ತ್ರಗಳ ಪಾರಾಯಣ ಸಚ್ಛಾಸ್ತ್ರ ಪಾರಾಯಣ ಮಾಡುವುದು ಅಥವಾ ಇನ್ನೊಬ್ಬರು ಬ್ರಾಹ್ಮಣರ ಕೈಯಲ್ಲಿ ಪಂಡಿತರ ಕೈಯಲ್ಲಿ ಆ ಪಾರಾಯಣ ಆದಿಗಳನ್ನು ಮಾಡಿಸ್ತಕ್ಕಂಥದ್ದು ಪ್ರವಚನಾದಿಗಳನ್ನು ಕೇಳೋದು ಪ್ರವಚನಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಮತ್ತು ಬೃಂದಾವನ ಇರತಕ್ಕಂಥ ಸ್ಥಳಗಳಲ್ಲಿ ಆದರೆ ರಾಯರಿಗೆ ವಿಶೇಷ ಅಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಕೈಲಾದಷ್ಟು ಸಹಕಾರ ಮಾಡೋದು ಅಥವಾ ಮಾಡಿರ್ತಕ್ಕಂಥ ಅಲಂಕಾರವನ್ನು ನೋಡಿ ಕಣ್ತುಂಬ ರಾಯರನ್ನು ಮನದಲ್ಲಿ ತುಂಬಿಸ್ಕೊಳ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ರಾಯರ ಆರಾಧನೆ ಅಂತಂದರೆ ಛಲಪ್ರತಿಮೆಗಳಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ 5 ಭಗವದ್ ರೂಪಗಳನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ 5 ರೂಪಗಳನ್ನು ಆವಾಹನ ಮಾಡಿ ಏನು ಅಲಂಕಾರ ಪಂಕ್ತಿ ಭೋಜನ ಅಂತ ಮಾಡಿಸ್ತಾರಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯ ಒಂದು ಮಹತ್ವವಾಗಿರ್ತಕ್ಕಂಥ ಘಟ್ಟ ಅಂತ ಆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಬಹುದು ಅದಲ್ಲದೆ ಭೂರಿ ಭೋಜನ ಭೂರಿ ಭೋಜನ ಅಂದರೆ ಯಾರ್ಯಾರು ಹಸಿದಿರ್ತಾರೋ ಅವರೆಲ್ಲರಿಗೂ ಕೂಡ ರಾಯರ ಪ್ರಸಾದ ರೂಪವಾಗಿ ರಾಯರ ಹೆಸರಿನ ಮೇಲೆ ಎಲ್ಲರಿಗೂ ಅನ್ನದಾನ ಮಾಡತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಗುರುಭಕ್ತರು ತನು ಮನ ಧನಗಳಿಂದ ಸಹಕಾರ ಮಾಡಿ ವಿಶೇಷವಾಗಿರ್ತಕ್ಕಂಥ ರಾಯರ ಸೇವೆಯನ್ನು ಮಾಡ್ತಕ್ಕಂಥವರಾಗಿ ರಾಯರ ಆರಾಧನೆಯನ್ನು ಆರಾಧನೆಯನ್ನು ಮಾಡಿದವರಾಗಿ ಸಂಭ್ರಮಿಸಬಹುದು ಅಂತ ಹೇಳ್ತಾ
ಇಂಥ ವಿಶಿಷ್ಟವಾಗಿರ್ತಕ್ಕಂಥ ರಾಯರ ಒಂದು ಮೂರು ದಿನದ ವಿಶೇಷ ಹೆಣ್ಣಲ್ಲ, ವಿಶೇಷವಾಗಿ ರಾಯರು ಬಹಿರ್ಮುಖರಾಗಿರ್ತಾರೆ, ಅನುಗ್ರಹ ಮಾಡೋದಕ್ಕೆ ರಾಯರು ಕಾಯ್ತಾ ಇರ್ತಾರೆ. ಅದ ಕಾರಣದಿಂದ ಅಂತಹ ಸ್ಥಳಗಳಿಗೆ ನಾವು ಹೋಗ್ತಕ್ಕಂಥವ್ರಾಗೋಣ, ಅಲ್ಲಿ ರಾಯರ ದರ್ಶನ ಮಾಡೋಣ, ಯಥಾಶಕ್ತಿಯಾಗಿರ್ತಕ್ಕಂತಹ ಸೇವೆಯನ್ನು ಮಾಡ್ತಕ್ಕಂಥವ್ರಾಗೋಣ. ಒಂದು ಅಲ್ಲಿ ಹೋಗ್ಲಿಕ್ಕೆ ಆಗದೇ ಹೋದ್ರೆ ಮನೆಯಲ್ಲೇ ರಾಯರ ಫೋಟೋ ಇಟ್ಟು ರಾಯರಿಗೆ ಅಲಂಕಾರ ಮಾಡಿ ಯಥಾಶಕ್ತಿಯಾಗಿರ್ತಕ್ಕಂಥ ಒಂದು ಭಜನಾದಿಗಳನ್ನ ಮಾಡಿಕೊಂಡು ಸ್ನೇಹಿತರಿಂದ ಪಕ್ಕದವರೆಲ್ಲರಿಂದ ಸೇರಿಕೊಂಡು ರಾಯರ ವಿಶೇಷವಾದ ಅನುಗ್ರಹ ಮಾಡ್ತಕ್ಕಂಥವ್ರಾಗೋಣ. ರಾಯರ ಆರಾಧನೆ ಒಂದು ಮಂತ್ರಾಲಯದಲ್ಲಿ ವಿಶೇಷವಾಗಿ ಮೂಲ ಸನ್ನಿಧಾನದಲ್ಲಿ ನಡೀತಾ ಇದ್ರೂ ಕೂಡ ಎಲ್ಲ ಶಾಖೋಪಶಾಖೆಯಾಗಿ ಬೆಳೆದಿರ್ತಕ್ಕಂಥ ಎಲ್ಲ ಮೃತ್ತಿಕಾ ಬೃಂದಾವನ ಸನ್ನಿಧಾನ ಅಷ್ಟೇ ಇರದೆ ಸಾವಿರಾರು ಜನ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಯಥಾಶಕ್ತಿಯಾಗಿ ಆ ರಾಯರ ಚಿತ್ರಪಟಾದಿಗಳನ್ನು ಇಟ್ಟುಕೊಂಡು ಸೇವೆ ಮಾಡಿ ಅನ್ನದಾನಾದಿಗಳನ್ನು ಮಾಡ್ತಕ್ಕಂಥವರಾಗಿ ಸಾರ್ಥಕವಾಗಿರ್ತಕ್ಕಂಥ ಒಂದು ಧನ್ಯತಾ ಭಾವವನ್ನು ಸಂಪಾದಿಸ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ದಿವಸ. ಈ ದಿವಸದಲ್ಲಿ ನಾವು ವಿಶೇಷವಾಗಿ ರಾಯರಿಗೆ ನಾವು ಕೊಡ್ತಕ್ಕಂಥ ಕಾಣಿಕೆ ಏನಪ್ಪ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದುರ್ಗುಣ, ನಮ್ಮ ದುರ್ಗುಣ ಇನ್ನೊಬ್ರು ಬಿಟ್ಟು ಮಾಡಿ ತೋರಿಸೋದು ಬೇಕಾಗಿಲ್ಲ, ನಮ್ಮ ವೀಕ್ನೆಸ್ ಏನು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟ ಏನು ಅದು ನಮಗೆ ಗೊತ್ತಿರ್ತದೆ, ಅದನ್ನು ತಿಳ್ಕೊಂಡು ಒಂದು ದುರ್ಗುಣವನ್ನು ಬಿಡ್ತಕ್ಕಂಥವ್ರಾಗೋಣ, ಇನ್ನೊಂದು ಹಿಡಿಯೋಣ. ಇನ್ನೊಂದು ಹಿಡಿಯೋದೇನಪ್ಪ ಅಂದರೆ, ನಿತ್ಯದಲ್ಲೂ ಕೂಡ ರಾಯರು ನಮಗೆ ಸಂಪರ್ಕ, ರಾಯರ ಸಂಪರ್ಕ ನಮಗೆ ಆಗಬೇಕು ಅಂತ ಅಂದ್ಕೊಂಡ್ರೆ ಶ್ರೀ ರಾಘವೇಂದ್ರಾಯ ನಮಃ, ರಾಯರ ನಾಮ ಮಹಾತ್ಮೆ ನೋಡಿದ್ವಲ್ಲ, ಆ ಶ್ರೀ ರಾಘವೇಂದ್ರಾಯ ನಮಃವನ್ನು ಪ್ರತಿನಿತ್ಯದಲ್ಲೂ ಕೂಡ ಬೆಳಿಗ್ಗೆ ಸ್ನಾನ ಮುಗಿಸಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ 350 ಸಲ ನೀವು ಪ್ರತಿನಿತ್ಯ ಜಪ ಮಾಡಿದರೆ 365 ದಿವಸ 1 ವರ್ಷಕ್ಕೆ ಸರಿಯಾಗಿ 1,00,000 ಅದು ನಾಮ ಜಪವಾಗುತ್ತೆ. ಅಂದರೆ ಮುಂದಿನ ಆರಾಧನೆಗೆ ನಾವೆಲ್ಲರೂ ಕೂಡ 1,00,000 ನಾಮ ಜಪ ಮಾಡಿದವರಾಗಿ ಆ 1,00,000 ನಾಮ ಜಪದ ಒಂದು ನಾವು ಮಾಡಿರ್ತಕ್ಕಂಥ ಕಾರ್ಯವನ್ನು ಗುರುಗಳಿಗೆ ಕಾಣಿಕೆಯಾಗಿ ಸಮರ್ಪಣೆ ಮಾಡತಕ್ಕಂಥವರಾಗೋಣ. ಈ ಸಲದ ಸಂಕಲ್ಪ ಶ್ರೀ ಪ್ರತಿನಿತ್ಯದಲ್ಲೂ ಕೂಡ ರಾಯರ 350 ನಾಮಗಳ ಬಾರಿ ಶ್ರೀ ರಾಘವೇಂದ್ರಾಯ ನಮಃ ನಾಮ ಜಪ ಮಾಡ್ತಕ್ಕಂಥವರಾಗೋಣ ಅಂತ ಹೇಳ್ತಾ, ಇಂಥ ಒಂದು ಪರ್ವಕಾಲದಲ್ಲಿ ವಿಶೇಷ ಕಾಲದಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು, ಅದಕ್ಕಾಗಿಯೇ ಅವರ ಅವತಾರ, ಅದು ಕಳಿಸಿದ್ದ ಎಲ್ಲರಿಗೂ ಗುರುಗಳು ಅವರವರ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರಾಗಿ ವಿಶೇಷವಾಗಿರ್ತಕ್ಕಂಥ ಸುಖ ಸಂತೋಷಗಳನ್ನು ಕೊಡ್ತಾ ಅವರೆಲ್ಲರನ್ನು ಸನ್ಮಾರ್ಗಗಳ ಗಾಮಿಗಳಾಗಿ ನಿಜವಾದ ಜೀವನದ ಸಾರ್ಥಕವನ್ನು ಕಂಡುಕೊಳ್ಳುವಂತೆ ಗುರುಗಳ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಳಂ, ರಾಘವೇಂದ್ರ 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 ಪಾಹಿಮಾಂ, ರಾಘವೇಂದ್ರ 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 ರಕ್ಷಮಾಂ. ಹರೇ ಶ್ರೀನಿವಾಸ.